ಬುಲೆಟ್ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ನಾನಿವತ್ತು ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗದ ಇವತ್ತಿನ ಕಾರ್ಯಕ್ರಮನ ನಾನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿತ್ತು. ಪರಿಸರವನ್ನ ಗೌರವಿಸೋದು, ಪರಿಸರವನ್ನ ಪ್ರೀತಿಸೋದು ಹೇಗೆ ಅಂತ ಕಲಿಸಿಕೊಟ್ಟಿರುವಂತಹ ಶಿವಮೊಗ್ಗದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಸಕ್ಕರೆ ಬಯಲಲ್ಲಿ, ಸಕ್ಕರೆ ಬಯಲ್ ಅಂದ್ರೆ ಆನೆ ಶಿಬಿರ ನೆನಪಾಗುತ್ತೆ ನಿಮಗೆ. ಸೊ ಇಲ್ಲಿನ ಸುಂದರ ಪರಿಸರದ ಜೊತೆ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂದ ಕೂಡಲೇ ನಮಗೆ ಬಿಜೆಪಿಯ ಭದ್ರಕೋಟೆ ಅನ್ನೋದು ನೆನಪಾಗ್ಬಿಡುತ್ತೆ. ಇಲ್ಲಿ ನಾವು ಈ ಅವಿಭಜಿತ ಶಿವಮೊಗ್ಗ ನಗರದಲ್ಲಿ ಆಲ್ಮೋಸ್ಟ್ 4 ಸಿಎಂಗಳನ್ನ ಕೊಟ್ಟಿರುವಂತಹ ಜಿಲ್ಲೆ ಅನ್ನೋದನ್ನ ಕೂಡ ನಾವೀಗ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇಂತಹ ಶಿವಮೊಗ್ಗದಲ್ಲಿ ಇವತ್ತು ಯಾರನ್ನ ಗೆಲ್ಲಿಸೋದಕ್ಕೆ ಹೊರಟಿದ್ದಾರೆ ಇಲ್ಲಿನ ಜನ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದ್ ಕಡೆ ಅಖಾಡದಲ್ಲಿ ಬಿ.ಎಸ್. ಯಡಿಯೂರಪ್ಪ ಅವರ ಪುತ್ರ ಬಿ.ವೈ. ರಾಘವೇಂದ್ರ ಇದ್ರೆ, ಇನ್ನೊಂದು ಕಡೆ ಅಖಾಡದಲ್ಲಿ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ. ಹಾಗೂ ಬಿಜೆಪಿಯಿಂದ ಬಂಡಾಯದ ಬಾವುಟ ಹರಿಸ್ತಾ ಇರುವಂತಹ KS ಈಶ್ವರಪ್ಪ ಅವರು ಕೂಡ ಕಣದಲ್ಲಿದ್ದಾರೆ. ಹಾಗಾದ್ರೆ ಜನ ಯಾರ ಪರವಾಗಿ ನಿಂತಿದ್ದಾರೆ, ಯಾರಿಗೆ ಜೈ ಅನ್ನೋದಕ್ಕೆ ಈಗಿನ ಟ್ರೆಂಡ್ ಹೇಳ್ತಾ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಳ್ಳಿ ಹಳ್ಳಿಯ ಜನರನ್ನ ಕೂಡ ಮಾತಾಡಿಸಿ ಅವರಿಂದ ಅಭಿಪ್ರಾಯ ತಿಳಿಸುವಂತಹ ಕೆಲಸವನ್ನ ಕೂಡ ನಾನು ಮಾಡ್ತೀನಿ. ಸೊ ಈ ಕಾರ್ಯಕ್ರಮ ಚಾಜು ತಪ್ಪದೆ ಮಿಸ್ ಮಾಡಿದೆ ನೋಡಿ. ಬನ್ನಿ, ಈ ಕೇಳೋಣ ರಾಜಕಾರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಈ ಸಲ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ, ಬಿಜೆಪಿನ ಕಾಂಗ್ರೆಸ್? ನಾವು ಬಿಜೆಪಿಗೆ. ಯಾಕೆ? ಯಾಕೆಂದ್ರೆ ಅದೆಲ್ಲ ಒಂಥರ ಎಲ್ಲದಕ್ಕೂ ಎಲ್ಪ್, ರೋಡ್ ಗೀಡ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಮೋದಿ ಅವರು, ಹಂಗಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಬಿಜೆಪಿಗೆ. ಸರಿ ಆಯ್ತು. ಓಕೆ, ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಯಾಕೆ? ಅವ್ರು ಒಳ್ಳೆ ವ್ಯಕ್ತಿ, ಕೈ ಸಿಗಂತ. ಹೌದಾ? ಈಶ್ವರಪ್ಪ ಅವರು ಕೂಡ ಒಳ್ಳೆ ವ್ಯಕ್ತಿ ಅಲ್ವಾ? ಅವಾಗಿಂದ ನಡ್ಕೊಂಡ್ ಬಂದಿರೋದು ಅವರು, ಹಂಗಾಗಿ ರಾಘವೇಂದ್ರ. ಕಾಂಗ್ರೆಸ್ ಏನಾದ್ರೂ ಒಂದ್ಸಲ ಅವಕಾಶ ಕೊಡ್ತೀರಾ ಹೆಂಗೆ ಅಂತ ಗೀತಾ ಶಿವರಾಜ್? ಅವಾಗಿಂದ ನಡ್ಕೊಂಡ್ ಬಂದಿದೀವಿ, ನಾವು ಚೇಂಜ್ ಮಾಡಲ್ಲ. ಕಡಕಾಗಿ ಹೇಳ್ತಾ ಇದ್ದಾರೆ, ನಾವು ಚೇಂಜ್ ಮಾಡಲ್ಲ, ಮುಂಚೆಯಿಂದ ಕೂಡ ಮಾಡಿದೀವಿ ಅಂತ ಹೇಳಿ. ನೀವೇನ್ ಹೇಳ್ತೀರಾ, ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ ಬಿಜೆಪಿನ ಕಾಂಗ್ರೆಸ್ನ? ಈ ಸಲ ಬಿಜೆಪಿ. ಬಿಜೆಪಿನ? ಯಾಕೆ? ಯಾಕೆ? ಕೆಲವು ಕೆಲಸ ಮಾಡಿದ್ದಾರೆ. ಓಕೆ, ನೀವ್ ಯಾರನ್ನ ಗೆಲ್ಸ್ಬೇಕಂತಿದ್ರೆ ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಹೌದಾ? ಮೋದಿ ಅವರು. ಮೋದಿ ಅವ್ರಿಗೋಸ್ಕರ ಇಲ್ಲಿನ ಅಭ್ಯರ್ಥಿ ಇಷ್ಟನಾ ಅಥವಾ ಮೋದಿ ಇಷ್ಟನಾ ಜಾಸ್ತಿ? ಮೋದಿ ಇಷ್ಟನಾ. ಸರಿ ಆಯ್ತು. ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಯಾಕೆ? ಗ್ಯಾರಂಟಿ ಎಲ್ಲ ಸಿಕ್ತಾ? ಎಲ್ಲ ಸಿಕ್ತಾ, ಅದಕ್ಕೆ ಖುಷಿ ಆಗ್ಬಿಟ್ಟಿದ್ದೀರಾ. ಓಕೆ, ನೀವ್ ಹೇಳಿ ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಯಾಕೆ ಅಂದ್ರೆ ಬಡವರಿಗೆಲ್ಲ ಬೆನಿಫಿಟ್ ಕೊಡ್ತಾ ಇದಾರೆ, ಬಡವರೆಲ್ಲ ಬೆನಿಫಿಟ್ ಕೊಡ್ತಾ ಇದಾರೆ, ಒಳ್ಳೇದ್ ಮಾಡ್ತಾ ಇದಾರೆ. ಅವರು ನಮ್ಗೆ ಏನ್ ಬೆನಿಫಿಟ್ ಕೊಟ್ಟಿದ್ರೆ ಏನ್ ತೋರ್ಸೋ ಕೇಳಿ, ಸುಮ್ನೆ ಬಾಯಿಪಾಠ ಅವ್ರದ್ದು. ಎಲ್ಲಿವರೆಗೂ ಎಲ್ಲಿವರೆಗೂ ಗೆದ್ದಿದ್ಮೇಲೆ ಏನಿಲ್ಲ. ಸೌಕರ್ಯಗಳಿಗೆ ಎಲ್ಲರಿಗೆ ದೊಡ್ಡವರಿಗೆ ಉದಾರ ಮಾಡ್ತಾ ಇದಾರೆ. ಏನ್ ಮಾಡಿದಾರೆ? ಏನ್ ಮಾಡಿಲ್ಲ. ಕಾಂಗ್ರೆಸ್ ಆದ್ರೂ ಎಲ್ಲಾದ್ರು ಮಾಡಿತ್ತು, ಎಲ್ಲಾದ್ರು ಮಾಡಿದಾರೆ, ಎಲ್ಲ ಬಡವರ ಬಗ್ಗೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿಗಿಂತ ಮೇನ್ ನಮ್ಮ ಗೆಡ್ಡ ಅಂದ್ರೆ ಪ್ರಧಾನ ಮಂತ್ರಿ ಇರೋದು ಮೇನ್. ಅವನ್ ಗೆದ್ದ ಅಂದ್ರೆ ಇಡೀ ಕರ್ನಾಟಕ ಸರ್ಕಾರದಿಂದ ಹಿಡಿದು ಎಲ್ಲಾ ಸರ್ಕಾರವರೆಗೂ ಮೇನ್ ಅವನ್ ಗೆದ್ರೆ ಎಲ್ಲಾ ಕಡೆ ಇಂಪ್ರೂವ್ಮೆಂಟ್ ಮಾಡಿದಾರೆ. ಕಾಂಗ್ರೆಸ್ ಇಲ್ಲಿ ಕರ್ನಾಟಕ ಬಿಟ್ರೆ ಬೇರೆ ಕಡೆ ಎಲ್ಲೂ ಇಲ್ಲ. ನಿಮ್ದು ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಎಲ್ಲ ಉತ್ಪಾದನೆ. ಈ ಸಲ ಇಲ್ಲಿ ಯಾರು ಗೆಲ್ತಾರ ಅನ್ಸುತ್ತೆ ನಿಮ್ಗೆ ಮೇಡಮ್? ಈ ಸಲ ಅದೇ ಕಾಂಗ್ರೆಸ್ ಎರಡು ವಿಕಲ್ ಐತೆ ಮೇಡಮ್, ಅಲ್ಲಿ ಎರಡು ವಿಕಲ್ ಐತಿ, ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಜಾಸ್ತಿ ಐತಿ, ನೋಡ್ಬೇಕು. ಹೌದಾ? ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಯಾಕೆ? ಹೆಣ್ಮಕ್ಳಿಗೆ ಗೆಲ್ಸ್ಬೇಕು. ನೀವ್ ಯಾಕೆ ಗೆಲ್ಸ್ತೀರಾ? ನಾವಲ್ಲ, ಸರ್ಕಾರ. ಸರ್ಕಾರ? ಸರ್ಕಾರ ಪಾಪ ಅವ್ರಿಗೆ ನೋಡಿ, ಇವ್ರನ್ನ ನೋಡ್ಕೊಳ್ಳಿ, ಹೆಣ್ಮಕ್ಳಿಗೆ ಚೆನ್ನಾಗಿ ಒಳ್ಳೇದು ಅಭಿವೃದ್ಧಿ ಮಾಡಿದಾರೆ ಅಂತ ಇವ್ರಿಗೆ ಖುಷಿ ಆಗ್ಬಿಟ್ಟು ಗೆಲ್ಸ್ತಾರಂತೆ. ದುಡ್ಡು, ಅಕ್ಕಿ ದುಡ್ಡು ಎಲ್ಲ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ. ಸೊ ಅದೇ ತರ ದೇಶದಲ್ಲೂ ಕೂಡ ಮಾಡ್ಬೇಕು ಅಂತ ಅವಕಾಶ ಕೊಡ್ಬೋದಿತ್ತೇನೋ ಕಾಂಗ್ರೆಸ್? ಸೆಂಟ್ರಲ್ ಗವರ್ಮೆಂಟ್ ಅವರೇ. ಹೌದಾ? ಸೆಂಟ್ರಲ್ ಅಲ್ಲಿ ನಂಗೆ ಬಿಜೆಪಿನೇ ಬೇಕು ಅಂತಂದ್ರೆ ನೀವ್ ಹೇಳಿ, ನೀವ್ ಯಾರನ್ನ ಗೆಲ್ಸ್ತೀರಾ? ಬಿಜೆಪಿ. ಯಾಕೆ? ನಿಮ್ದೇ. ಸೊ ಬಿಜೆಪಿ ಅಂತ ಇದಾರೆ ನೋಡೋಣ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ. ಯಾಕೆ?
ಹೌದಾ? ಏನೇನ್ ಸವಲತ್ ಕೊಟ್ರು? ಹೋಗ್ಲಿ ಬಿಡಿ, ಹೋಗ್ಲಿ, ನೀವ್ ಹೇಳಿ ಇಲ್ಲಿ ಏನೇನ್ ಸವಲತ್ ಕೊಟ್ರು? 2000 ಕೊಟ್ರು ಕಿಸಾನ್ ಸಮ್ಮಾನ್ ಯೋಜನೆ. ಓಕೆ, ಸರಿ ಸರಿ, ಅದಕ್ಕೋಸ್ಕರ ಬಿಜೆಪಿ ಗೆಲ್ಸ್ಬೇಕು ಅಂತ. ಸರಿ, ನೀವ್ ಹೇಳಿ ಯಾರ ಗೆಲ್ಸ್ಬೇಕಂತ? ಆಡಳಿತ ಅನ್ನೋದು ಯಾರ ಮನೆಯಲ್ಲಿ ಸತ್ತಲ್ಲ, ಯಾರ ಅನ್ನೋದಕ್ಕಿಂತ ಸಮಾಜಕ್ಕೆ ಅದೇ ಯಾರು ಕಾಂಗ್ರೆಸ್ ಬೇಕು ಮೇಡಮ್. ಕಾಂಗ್ರೆಸ್? ನೀವ್ ಹೇಳಿ ಯಾರ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಕಾಂಗ್ರೆಸ್ಸಾ? ಯಾಕೆ? ತಂದೆ ತಾಯಿ ಮಾಡಿರೋದೇ ಕಾಂಗ್ರೆಸ್, ಫಸ್ಟ್ ಇಂದ ನಾವು ಹುಟ್ಟಿರೋದೇ ಕಾಂಗ್ರೆಸ್. ಯಾರಿಗೂ ಹಾಕಲ್ಲ ನಾವು. ನೀವ್ ಯಾರಿಗೂ ಹಾಕಲ್ಲ, ತಂದೆ ತಾಯಿ ಹೇಳಿದ್ನೆ ನೀವ್ ಮಾಡೋದು. ಒಳ್ಳೆ ಮಗ ನಿಮ್ ಮಾತ್ರ ಹೇಳಿ. ನೀವು ಹೇಳಿ, ನೀನ್ ಹೋಗಿ ಬಿಜೆಪಿ ಹಾಕಿ ಆಮೇಲೆ ಕಾಂಗ್ರೆಸ್. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆ ಅನುದಾನಗಳನ್ನು ತಂದಿದ್ದಾರೆ ಕಾಂಗ್ರೆಸ್. ಈ ಸಲ ಕಾಂಗ್ರೆಸ್. ಈಗ ಗೆಲ್ಬೇಕು ಅನ್ನೋದು ಸರಿ, ಇಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? ಇಲ್ಲೂ ಕಾಂಗ್ರೆಸ್ನ ಗೆಲ್ಲಿಸ್ತೀರಾ? ಸರಿ ಆಯ್ತು, ಒಳ್ಳೇದು. ಬನ್ನಿ, ನೀವ್ ಯಾರನ್ನ ಗೆಲ್ಲಿಸ್ತೀರಾ ಇಲ್ಲಿ? ಬಿಜೆಪಿ ನ ಕಾಂಗ್ರೆಸ್? ರಾಘವೇಂದ್ರ. ರಾಘವೇಂದ್ರ ಯಾಕೆ? ಒಳ್ಳೆ ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದಾರೆ ಅಂತಿದಾರಲ್ಲ. ಏನ್ ಮಾಡ್ಯಾರೆ ನಮಗೆಲ್ಲ? ಇಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದೇ ಶಿವಮೊಗ್ಗದಲ್ಲಿ ಬಿಜೆಪಿ ಅವರು. ಗ್ಯಾರಂಟಿ ಯೋಜನೆಗಳು ಸಿಕ್ಕಿಲ್ವಾ ನಿಮ್ಗೆ ಅಂತ ಕೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಯೋಜನೆ, 2000 ಫ್ರೀ ಬಸ್ಸು ಮತ್ತೆ 5 kg ಅಕ್ಕಿ. ಹೆಣ್ಮಕ್ಳಿಗೆ ಬರ್ತಾವ? ಹೆಂಗ್ ಹೆಣ್ಮಕ್ಳಿಗೆ ಬರ್ತಾವ? ಅಕ್ಕಿ ನಮ್ಗೆಲ್ಲರಿಗೂ ಸಿಗುತ್ತಲ್ಲ. ನೀವು ಬನ್ನಿ ಯಜಮಾನ್ ಹೇಳಿ. ಈಗ ಗ್ಯಾರಂಟಿ ಮಾಡಿರೋದು ಹೆಣ್ಮಕ್ಳು ಕುತ್ಕೊಂಡು ಹೋಗ್ಬೇಕು, ಗಂಡ್ ಮಕ್ಳು ನಿಂತ್ಕೊಂಡು ಹೋಗ್ಬೇಕು, ಅವ್ರಿಗೆ ಮಾತ್ರ ಮಾಡಿರೋದು. ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ, ಕೂಲಿಗಾರ ಬರ್ಕೊಂಡು ಸಾಯ್ತಿದ್ದಾರೆ. ಬಿಜೆಪಿ ಸರ್ಕಾರ ಬರ್ಬೇಕು, ರಾಘವೇಂದ್ರ ಅವರು ಗೆಲ್ಬೇಕು. ಬಿಜೆಪಿ ಸರ್ಕಾರನೇ ಇರೋದು, ಈಗ ಮತ್ತೊಂದ್ಸಲ ಬರ್ಬೇಕು ಅಂತ ರಾಘವೇಂದ್ರ ರಾಘವೇಂದ್ರ ಅವ್ರು ಬರ್ಬೇಕು. ಸರಿ, ಬಿ ವೈ ರಾಘವೇಂದ್ರ ಅವ್ರು ಬರ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ನೋಡ್ತಾ ಹೋಗೋಣ, ಇನ್ನೊಂದಷ್ಟು ಜನ ಮಾತಾಡಿಸ್ತೀನಿ. ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿ ಮೋದಿನಾ? ಯಾಕೆ? ಯಾಕಂದ್ರೆ ಇವತ್ತು ಶಿವಮೊಗ್ಗ ಜಿಲ್ಲೆ ಒಂದು ಅಭಿವೃದ್ಧಿ ಆಗಿತ್ತು ಅಂದ್ರೆ ಹೇಳಬಾರ್ದು. ಕಾಂಗ್ರೆಸ್ ಇಷ್ಟು ವರ್ಷ ಆಯ್ತು, ಏನು ನಮ್ಮ ಶಿವಮೊಗ್ಗ ಜಿಲ್ಲೆನ ಏನೇನು ಮಾಡಿಲ್ಲ. ನಮ್ಮ ಬಿಜೆಪಿ ಸರ್ಕಾರ ಬಂದು ತುಂಬ ಅಭಿವೃದ್ಧಿ ಆಗಿತ್ತು. ಇವತ್ತು ಅವರು ನಾವು ಹೇಳ್ಬೇಕಂದ್ರೆ ಈ ರಸ್ತೆಯಿಂದ ಒಂದು ಫ್ಲವರಿಂದ ಎಲ್ಲದಕ್ಕೂ ತುಂಬ ಅನುಕೂಲ ಆಗಿತ್ತು ಬಡವರ ಮಕ್ಕಳಿಗೆ. ಅಭಿವೃದ್ಧಿ ಆಗಿರೋದೇ ಮೋದಿಯಿಂದ. ಹೌದು. ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಸಲ? ಈ ಸತಿ ಬಿಜೆಪಿ ಬರ್ಬೇಕಂತ ಹೇಳ್ತೀವಿ. ಯಾಕೆ? ಯಾಕಂದ್ರೆ ಮೇಡಮ್, ಶಿವಮೊಗ್ಗ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈ ಶಿವಮೊಗ್ಗದಲ್ಲಿ ಈ ಜಿಲ್ಲೆಯಲ್ಲಿ ಮೂರು ಫ್ಲೇವರ್ಗಳಾಗಿದ್ದಾವೆ, ಬ್ರಿಡ್ಜ್ಗಳಾಗಿದ್ದಾವೆ, ಹೈವೇಗಳಾಗಿದ್ದಾವೆ, ಎಷ್ಟೋ ಇಂಪ್ರೂವ್ಮೆಂಟ್ಗಳಿದ್ದಾವೆ. ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಇವಾಗ ಬಿಜೆಪಿ ಬಂದರು, ಕಾಂಗ್ರೆಸ್ ಬಂದರು, JDS ಬಂದರು, ಯಾವ್ದು ಇಂಪ್ರೂವ್ಮೆಂಟ್ ಮಾಡ್ದೋ ಅದಕ್ಕೆ ಮಾತ್ರ ಹಾಕಬೇಕು. ಯಾರೋ 2000 ಕೊಡ್ತಾರಂತಾನೋ, ಇಲ್ಲ ಮನೇಲಿ ಕೆಲಸ ಕಾರ್ಯ ಕೂರ್ದು, ಇವೆಲ್ಲ ಚೆನ್ನಾಗಿದ್ರೆ ನಾವು ಆರಾಮ ಕೆಲಸ ಕಾರ್ಯ ಮಾಡ್ಕೊಬೋದು ಆರಾಮಾಗಿ. ಈ ಗ್ಯಾರಂಟಿಗಳೆಲ್ಲ ಸ್ಟಾಪ್ ಆಗ್ಬಿಡ್ತಾವಂತಲ್ಲ, ಒಂದಲ್ಲ ಒಂದ್ ದಿವಸ ಸ್ಟಾಪ್ ಆಗೇ ಆಗತ್ತೀವಿ. ಗ್ಯಾರಂಟಿ ನಾವೇ ಇಲ್ಲ, ಗ್ಯಾರಂಟಿಗಳು ತಗೊಂಡು ನಾವೇನ್ ಮಾಡೋಣ? ಈ ನಾವು ಹೋದ್ರು ನಮ್ ಮುಂದೆ ಬರೋ ಫ್ಯೂಚರ್ ಮಕ್ಕಳಿಗೆ ಏನಾರ ಒಂದ್ ಆಗ್ಬೇಕಲ್ಲ, ಸಾಕು ಬಿಜೆಪಿ ಇಂಪ್ರೂವ್ಮೆಂಟ್ ಮಾಡ್ತಾರೆ. ನೀವ್ ಹೇಳಿ ಏನೋ ಅದ್ಭುತ ಮಾತ ಹೇಳ್ತಾ ಇದ್ರಿ, ಮೈಕ್ ಹಿಂದೆ ಮಾತಾಡ್ತಾರೆ ಕಲಾವಿದ್ರು. ಓಕೆ, ನೀವ್ ಹೇಳಿ ಏನ್ ಕೆಲಸ ಮಾಡ್ರೆ? 40 ರೂಪಾಯಿ 90 ಇದ್ದಿದ್ದು 50 ರೂಪಾಯಿ ಜಾಸ್ತಿ ಮಾಡಿದಾರೆ. ಈಗ ನಾವ್ ಏನ್ ಮಾತಾಡೋದು? ತುಂಬಾ ಸೀರಿಯಸ್ ಟಾಪಿಕ್ ಹೇಳಿದ್ರು. ನೋಡ್ತಾ ಹೋಗೋಣ, ಇನ್ನೊಂದಷ್ಟು ಜನರನ್ನ ಮಾತಾಡ್ಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಯಾರನ್ನ ಗೆಲ್ಸ್ಬೇಕಂತ ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಎದಕ್ಕೆ? ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಿದೆ. ಈ ಸಲ ಬರೋದು ಬಿಜೆಪಿನ? ಕಾಂಗ್ರೆಸ್ ಗೆ ಅವಕಾಶ ಕೊಡ್ಬೋದಂತಲ್ಲ. ಬೇಡ. ಯಾಕೆ? ಯಾಕೆ ಬರಗಾಲ ಬರುತ್ತೆ ಕಾಂಗ್ರೆಸ್ ಬಂದ್ರೆ? ಬರಗಾಲ ಬರುತ್ತಾ? ಸರಿ ಆಯ್ತು, ನಿಮ್ಮ ಅಭಿಪ್ರಾಯಗಳನ್ನ ತಗೊಳ್ತಾ ಇದೀವಿ. ಹೇಳಿ, ಏನೇ ಮಾಡಿದ್ರು ಏನೇ ಬಿಟ್ರು ಶಿವಮೊಗ್ಗದಲ್ಲಿ ಬರೋದೇ ಬಿಜೆಪಿ. ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಏನ್ ಪರವಾಗಿಲ್ಲ. ಏನ್ ಮಾಡ್ತಾರೆ ಬಡವ್ರ ಬಗ್ಗೆ ತಿನ್ನೋದು, ದುಡ್ಕೊಂಡ್ ತಿನ್ನಲೇಬೇಕು. ಏನು ಕಾಂಗ್ರೆಸ್ ಅವ್ರು ಬಂದ್ರು ಕೂಡ ದುಡ್ಕೊಂಡು ತಿನ್ಬೇಕು ಮತ್ತೆ ಮನೇಲಿ ಮಾಡಿದಾರಲ್ಲ ಪಾಪ, ಸಿಲಿಂಡರ್ ಕಡಿಮೆ ಮಾಡಿದಾರೆ, ಹೆಣ್ಮಕ್ಳಿಗೆ ಮಾಡಿದಾರೆ, ಬಸ್ಸಿಗೆ ಕೊಟ್ಟಿದ್ದಾರೆ, ಎಲ್ಲಾ ಮಾಡಿದಾರೆ. ಇವ್ರೇನ್ ಮಾಡಿದ್ದಾರೆ?
ಇದು ಜಾಗತಿಕವಾಗಿ ಮೋದಿ ಅವರು ಬಂದ್ಮೇಲೆ ಚೆನ್ನಾಗಾಯ್ತು ಹೆಸರು ಅಂತೆಲ್ಲ ಹೇಳ್ತಾರೆ ಕೆಲವರು. ಡೆವಲಪ್ಮೆಂಟ್ ಮಾಡ್ತಾರೆ ಅಷ್ಟೇ ಅವರು. ಡೆವಲಪ್ಮೆಂಟ್ ಬೇಕು ತಾನೆ ಒಂದ್ ದೇಶಕ್ಕೆ ಬೇಕು. ಮತ್ತೆ ಹೆಣ್ಮಕ್ಳಿಗೆಲ್ಲ ಏನ್ ತಿನ್ಬೇಕು ಮಾಡಿದ್ರೆ, ನಾವು ಕೂಲಿ ಎಲ್ಲ ಕಡಿಮೆ ಇಲ್ಲಿ, ಡೈಲಿ ನಾವು ದುಡಿಯೋದಂತ ತಪ್ಪಲ್ಲ. ಓಕೆ, ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ. ಯಾರನ್ನ ಗೆಲ್ಸ್ಬೇಕಂತ ಇದ್ರ ಈ ಸಲ, ಬಿಜೆಪಿನ ಅಥವಾ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ? ಹೆಲ್ಪ್ ಅವರೇ ಮಾಡ್ತಾರ. ಈ ಅಭಿವೃದ್ಧಿ ಎಲ್ಲ ಬಿಜೆಪಿ ಅವ್ರು ಮಾಡ್ತಾರದಂತೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಏನಾದ್ರು ಸಿದ್ದರಾಮಯ್ಯ ಏನೋ ಅನುದಾನ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರಂತೆ. ಬರ್ತಾ ಇದೆಯಾ? ಬರೀ ಗ್ಯಾರಂಟಿಗೆ ಮಾತ್ರ ಅನುದಾನ ಇಟ್ಟಿದ್ದಾರೆ, ಬೇರೆದಕ್ಕೆಲ್ಲ ಸ್ಟಾಪ್ ಮಾಡಿದ್ದಾರೆ. ಒಂದ್ ರೋಡ್ ಮಾಡ್ತಾ ಇಲ್ಲ, ಒಂದ್ ಎಂ ಎಲ್ ಎ ಫಂಡ್ ಕೊಡ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಈಗ ತಾನೇ ಬಂದಿರೋದು ಪಕ್ಷಕ್ಕೆ. ಹತ್ತು ತಿಂಗಳೇ ಅಂದ್ರೆ ಆಗ್ಬಿಡುತ್ತಾ? ವರ್ಷ 5 ವರ್ಷ ಆಯ್ತಲ್ಲ ಟೈಮು. ಓ, ಟೇಕ್ ಆಫ್ ಸ್ಲೋ ಆಗುತ್ತೆ. ಸರಿ ಸರಿ ಸರಿ. ನಾನೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಗಾಜನೂರ್ನಲ್ಲಿದ್ದೀನಿ. ಸೊ ಇಲ್ಲಿನ ಜನ ಏನ್ ಹೇಳ್ತಾರೆ, ನಮ್ಮ ಹಳ್ಳಿ ಜನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಾಜಕೀಯ ಪ್ರಜ್ಞಾವಂತರು. ಅವ್ರಿಗೆ ಗೊತ್ತಿರೋಷ್ಟು ರಾಜಕೀಯ ಬಹುಶಃ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಮಾತಾಡಿಸ್ತಾ ಹೋಗೋಣ. ಒಂದಷ್ಟು ಮಹಿಳೆಯರ ಗುಂಪೇ ಇದೆ ಇಲ್ಲಿ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ, ಬಿಜೆಪಿನ ಕಾಂಗ್ರೆಸ್? ನಾವು ಕಾಂಗ್ರೆಸ್. ಕಾಂಗ್ರೆಸ್? ಹಸ್ತ. ಯಾಕೆ? ನಮಗೆ ಬಡವ್ರ ಪಕ್ಷ ಏನಿರುತ್ತೋ ಅದಕ್ಕೆ ಮಾಡ್ಬೇಕು ಅನ್ಕೊಂಡಿದೀವಿ. ಗ್ಯಾರಂಟಿ ಎಲ್ಲ ಸಿಗ್ತಾ? ಗ್ಯಾರಂಟಿ ಎಲ್ಲ ಸಿಗ್ತೈತೆ. ಅದಕ್ಕಿಂತ ನಮಗೆ ಬಡವ್ರು ಬದುಕಬೇಕು ಅಂದ್ರೆ ಕಾಂಗ್ರೆಸ್ ಇಂಪಾರ್ಟೆಂಟ್ ಅಲ್ವಾ? ಆಗುತ್ತೆ ಅದೆಲ್ಲ, ಏನ್ ಅನುಕೂಲ ಐತೆ ಅದ್ರಿಂದ. ಅಭಿವೃದ್ಧಿ ಮಾಡಿದ್ದಾರೆ, ರಾಮ ಮಂದಿರ ಕಟ್ಟಿದ್ದಾರೆ, ಮಾಡ್ತಾರೆ. ಎಲ್ಲ ಹತ್ರನು ದೇವಸ್ಥಾನ ಇದಾವೆ ಇಲ್ವಾ? ಬೇರೆ ಕಡೆ ಎಲ್ಲ ದೇವಸ್ಥಾನ ಇಲ್ವಾ? ಹಂಗೆ. ಹ್ಮ್, ಸರಿ ಆಯ್ತು. ಏನ್ ಅನ್ಸುತ್ತೆ ನಿಮ್ಗೆ, ಯಾರು ಬರ್ಬೇಕು ಈ ಸಲ, ಬಿಜೆಪಿನ ಅಥವಾ ಕಾಂಗ್ರೆಸ್ನ? ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ? ಬಿಜೆಪಿ ಹಾಕೋಣ ಅಂತ ಮಾಡೀವಿ. ಓಕೆ, ನೀವ್ ಹೇಳಿ, ಬಿಜೆಪಿ ಬರ್ಬೇಕು ಅಂತನ ಕಾಂಗ್ರೆಸ್ ಬರ್ಬೇಕು ಅಂತನ? ನಮಗೆ ಕಾಂಗ್ರೆಸ್ ಬರಬೇಕು ಅಂತ. ಏನೋ ಬಡವರಿಗೆ ಅನುಕೂಲ ಆಗ್ತಿದೆ, ಫ್ರೀ ಬಸ್ ಮಾಡಿದ್ದಾರೆ, ಮಹಿಳೆಯರಿಗೆ ದುಡ್ಡು ಅಕೌಂಟ್ ಹಾಕ್ತಿದ್ದಾರೆ 2,000 ರೂಪಾಯಿ. ಈ ವರ್ಷ ಏನೋ ಕಾಂಗ್ರೆಸ್ ಮುಂದೆ ಬಂತು ಅಂದ್ರೆ 3,000 ಏನೋ ಹಾಕ್ತಾರಂತೆ. ಹೇಳಿದ್ದಾರೆ ಕಾಂಗ್ರೆಸ್ನವರು. ಇಲ್ಲ, ಹೇಳಿದ್ದಾರೆ. ಓಕೆ, ಇನ್ನೊಂದಷ್ಟು ಜನರ ಮಾತಾಡ್ಸೋಣ. ನಿಮ್ಗೇನ್ ಅನ್ಸುತ್ತೆ, ನಾನು ಪ್ರಶ್ನೆ ಕೇಳಕ್ಕಿಂತ ಮುಂಚೆನೆ ನಗಾಡ್ತಾ ಇದ್ದೀರಾ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಬಿಜೆಪಿನ ಯಾಕೆ? ನಮ್ಮ ಬಿಜೆಪಿನೇ ನಾವಾಗಿಂದನೂ ಅಷ್ಟೇ. ಹೌದಾ? ಬಿಜೆಪಿ ವೋಟರು ಮೋದಿಗೋಸ್ಕರ? ಮೋದಿಗೋಸ್ಕರ. ಮೋದಿಗೋಸ್ಕರ? ರಾಘವೇಂದ್ರಗೋಸ್ಕರ? ಮೋದಿಗೋಸ್ಕರ. ಮೋದಿಗೋಸ್ಕರ. ಜೈ ಮೋದಿ ಅಂತ. ಜೈ ಮೋದಿ. ನೀವ್ ಹೇಳಿ, ಯಾರನ್ನ ಗೆಲ್ಸ್ಬೇಕಂತ? ಕಾಂಗ್ರೆಸ್. ಕಾಂಗ್ರೆಸ್ ಬಂದ್ರೆ ದೇಶದ ಕೋಮುವ ಗಲಭೆಗಳೆಲ್ಲ ನಡೀತಾ ಇದೆಯಲ್ಲ. ಸೊ ಬಿಜೆಪಿ ಅದೊಂದು ಅಂದ್ರೆ ಮೇನ್ ವೋಟ್ ಬ್ಯಾಂಕ್ ಅಂದ್ರೆ ಕೋಮು ಗಲಭೆನೆ. ಓಕೆ, ನೀವ್ ಹೇಳಿ, ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ನಮಗೆ ಒಂದು ಲೆಕ್ಕಾಚಾರ ಬಿಜೆಪಿ ಬರ್ಬೋದು, ಒಳ್ಳೇದು. ಬಿಜೆಪಿನೇ ಬರ್ಬೇಕು ಅಂತ ಒಳ್ಳೇದು. ನಮಗೇನು ಒಂದ್ ಸ್ವಲ್ಪ ಎಲ್ಲ ಇದಕ್ಕೂ ಒಂದು ಸಹಕಾರ ಆಗತ್ತೆ ಬಿಜೆಪಿಯಿಂದ. ಸಹಕಾರ ಯಾವ ರೀತಿ? ಏನೋ ಒಂದ್ ರೈತರಿಗೆ ಅದು ಇದು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸಿಗ್ತಾರೆ? ನಾವಂತೂ ಹೋಗ್ತಾ ಇಲ್ಲ ರೈತರುಗಳು, ನಾವು ಹೋಗ್ತಾ ಇಲ್ಲ. ಇಲ್ಲೇ ಮಗು ಮನೆ ಕೆಲಸ ಇದು ಮಾಡ್ಕಂತ ಮಾಡ್ತಾ ಇರ್ತೀವಿ ನಾವು. ನೀವ್ ಹೇಳಿ ಸರ್, ಯಾರು ಬರ್ಬೇಕು, ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಬಿಜೆಪಿನವ್ರು. ಬಿಜೆಪಿ ಯಾಕೆ? ಅವರು ಒಳ್ಳೆ, ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ, ಹಂಗಾಗಿ ಅವ್ರು ಬೇಕು. ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವ ತರ ಹೆಲ್ಪ್? ಸಣ್ಣ ರೈತರು ಅಂತ ಹೇಳಿ ಇವರೇನೋ ಗ್ಯಾರಂಟಿ ಎಲ್ಲ ಕೊಡ್ತಾ ಇದಾರಂತಲ್ಲ. ಯಾರು? ಇವರು ಕಾಂಗ್ರೆಸ್ನವರು. ಅವ್ರ ಗ್ಯಾರಂಟಿ ಸುಳ್ಳು. ಸುಳ್ಳ? ಹ್ಮ್, ಸುಳ್ಳದು ನಂಬಿಕೆ ಇಲ್ಲ. ಅದು ಬೋಗಸ್ ಅಲ್ಲ. ಸರಿ ಆಯ್ತು. ಸೊ ಇನ್ನೊಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಕೂಡ ಇದೇ ಭಾಗದಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಒಟ್ಟಲ್ಲಿ ಇಲ್ಲಿ ಕ್ಯಾಂಡಿಡೇಟ್ಗಿಂತ, ಅಗೇನ್ ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದಾಗ ಹೇಗೆ ಕ್ಯಾಂಡಿಡೇಟ್ಗಿಂತ ಮೋದಿ ಬರಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ರು, ಅದೇ ರೀತಿ ಇಲ್ಲೂ ಕೂಡ ಕಾಣಿಸ್ತದೆ. ಆಮೇಲೆ ಸ್ವಲ್ಪ ಜನ ಕಾಂಗ್ರೆಸ್ ಕಡೆಗೂ ಕೂಡ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರದೇ ಆದಂತಹ ರೀಸನ್ಸ್ಗಳನ್ನು ಕೊಡ್ತಾರೆ.